ಎಷ್ಟು ಜಾಡ್ಸದಿ ಏಯ್ ಇದೆ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ ಎದ್ದಳ ಮೇಲೆ ನಡಿಯ ತಿಂಡಿ ರೆಡಿ ಆಗಿದೆ ತಿನ್ನು ಕಾಲ್ ಮಾಡಬೇಡ ವಾರ್ಡನ್ ಇರ್ತಾರೆ ಅಂತ ಏಯ್ ಬಾತ್ರೂಮ್ ಅಲ್ಲಿ ಯಾರಿದ್ದಾರೆ ಬರಿ ಇದೆ ಹೇಳೋದು ಒಂದ್ಸರಿ ಕಾಲ್ ಬ್ಯಾಕ್ ಮಾಡ್ಲಿ ಅಂತ ಗೊತ್ತಾಗಲ್ವಾ ಮತ್ತೆ ಫ್ರೀ ಆದ್ಮೇಲೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹಲೋ ಒಂದು ಆಸ್ಕೆ ದಿಂಬು ಬೆಡ್ಶೀಟ್ ಕೊಡ್ತೀನಿ ಇಲ್ಲೇ ತಗೊಂಡು ಸಂಸಾರ ಮಾಡ್ಬಿಡು ಇದನ್ನೇನ್ ಬಾತ್ರೂಮ್ ಅನ್ಕೊಂಡಿದ್ಯಾ ಪಾರ್ಕ್ ಅನ್ಕೊಂಡಿದ್ಯಾ ಒಳ್ಳೆ ಕಲ್ ಮೇಲೆ ಕೂತ್ಕೊಂಡಂಗ್ ಕೂತ್ಕೊಂಡಿದ್ಯಲ್ಲ ಆಹಾಹಾ ನಿನ್ನ ಅವತಾರ ಏನಾದ್ರೂ ನಿಮ್ಮ ಅಪ್ಪ ನಿಮ್ಮ ಅವ್ದಿರ್ ನೋಡ್ಬಿಡ್ರೆ ಎದೆ ಮೇಲೆ ಕಲ್ ಹಾಕೊಂಡು ಸತ್ತೋಗ್ಬಿಡ್ತಾರೆ ಎದ್ರಡಿ ಹಾಕ್ಬಿಡ್ ಬಾ ಬೇಜಾರು ನಾನು ನಿನ್ ಜೊತೆನೆ ಇರ್ತೀನಲ್ಲ ನನ್ನ ಎಲ್ಲ ವಿಷಯ ಕೇಳಿದ್ರೆ ನನ್ನ ಜೊತೆ ನೀವು ಕೊಂಡಾಡ್ತೀರಾ ಏನಾಯ್ತು ವಾರ್ಡನ್ ಸುಂದ್ರಮ್ಮ ಇನ್ನೊಂದು ಆರು ತಿಂಗಳು ಬರೋದಿಲ್ವಂತೆ ಬೇರೆ ಯಾರು ಕಳಿಸ್ತಿದಾರಂತೆ ಒಳ್ಳೆ ಸುದ್ದಿ ಹೇಳ್ದೆ ನೀನು ಯಾರಾದ್ರು ಹೊಸಬ್ರು ಬಂದ್ರೆ ಚೆನ್ನಾಗಿ ಆಟ ಕೊಡೋಣ ಚೆನ್ನಾಗಿ ಅವಾಯ್ತಣ ನಾನಂತ ಇನ್ನೊಂದು ಬೆಳಗಾನ ವಿಡಿಯೋ ಕಾಲ್ ಮಾತಾಡ್ತೀನಿ ನೀನ್ ಬಿಡಮ್ಮ ಗುಡ್ ಸ್ಟೂಡೆಂಟ್ ಎಂತ ಒಳ್ಳೆ ಕೆಲಸ ಮಾಡ್ದೆ ನಾನು ಇನ್ನು ಎಷ್ಟು ಬೇಕಾದ್ರೆ ಸಿನಿಮಾ ನೋಡಬಹುದು ಹೇಳಕ ಸುಂದ್ರಕ ಏನಿಲ್ಲಮ್ಮ ನಾನು ಸ್ವಲ್ಪ ದಿನ ಊರಲ್ಲಿ ಇರಲ್ಲ ನಾನು ಬರೋರ್ಗು ಹಾಸ್ಟೆಲ್ ನೋಡ್ಕೋ ಅಂತ ಏ ಹಾಸ್ಟೆಲ್ ಅಕ್ಕ ನೀನ್ ಹೆಂಗ್ ನೋಡ್ಕೋತೀಯೋ ಅದ್ರ ಡಬ್ಬಲ್ ನೋಡ್ಕೋತೀನ್ ಬಿಡು ಹುಷಾರಮ್ಮ ಹುಡುಗಿರು ಸರಿಗಿಲ್ಲ ಪಿತೃಪಿಲ್ಲಿರು ಅಕ್ಕ ನಾನ್ ಯಾರು ಮಂಡ್ಯ ದುಡುಗಿ ಅವ್ರು ಸೇರು ಅಂದ್ರೆ ನಾ ಸವಾ ಸೇರು ನೀನ್ ಹೆಂಗ್ ನೋಡ್ಕೋತಾ ಇದೀಯಲ್ಲ ಅದ್ರ ಹತ್ತು ಪಟ್ಟು ಸಿಸ್ಟಮ್ಯಾಟಿಕ್ ಆಗಿ ನೋಡ್ಕೋತೀನ್ ಬಿಡು ಆಯ್ತಮ್ಮ ಹುಷಾರು ನಾನ್ ಬರೋವರ್ಗು ಸರಿ ಅಕ್ಕ ನೀನ್ ಏನ್ ಯೋಚನೆ ಮಾಡ್ಬೇಡ ನೀನ್ ನಾಷ್ಟ್ಲ ಇನ್ಮೇಲಿಂದ ನಂದೆಯ ಗಂಟೆ ಎಂಟೈತೆ ಒಳ್ಳೆ ಯಮ್ಗಳು ಬಿತ್ಕೊಂಡಂಗ್ ಬಿತ್ಕೊಂಡವಲ್ಲ ಇವು ಇವಳೇನ್ ರಾಜವಂಶಸ್ಲೋ ಎಲ್ಲ ಇವಳ್ ನೋಡು ಗೂಬೆ ಇದ್ದಂಗ ಒಳ್ಳೆ ಗೊಂಬೆ ಬೇರೆ ಕೇಳಿದ್ರೆ ಅಕ್ಕ ಹುಡುಗನ್ ಜೊತೆ ರಾತ್ರಿ ಎಲ್ಲ ಮಾತಾಡ್ಕೊಂಡು ಫೋನ್ ಜೊತೆನೆ ಮಲ್ಕೊಬಿಟ್ಟಿದ್ದಾಳೆ ಇವಳಿಗೆ ಅನ್ಬಾರ್ದು ಈ ಅನ್ಲಿಮಿಟೆಡ್ ಕಾಲ್ಸ್ ಕೊಟ್ನಲ್ಲ ನನ್ ಮಗಂಗ್ ಉಗಿಬೇಕು ಇನ್ನೂ ಮಲ್ಕೊಂಡಿದ್ಯಾಳೆ ಏನ ನಾನು ಯಾರ ಸುಂದ್ರಮ್ಮನ್ ಬದಲು ನಿಮ್ಮನ್ನೆಲ್ಲ ನೋಡ್ಕೊಳಕ್ ಬಂದಿರೋ ಲೇಡಿ ಹಿಟ್ಲರ್ ಮಂಡ್ಯ ದುಡ್ಗಿ ಪರ್ದಾಡೋ ಪ್ರಕೃತಿ ರಾಜಿಗೆ ಇಳಿ ಬೇಗ ಬರೀಲಿ ಎಷ್ಟೇ ವಯಸ್ಸು ನಿಮಗೆ ಹದಿನೆಂಟು ವರ್ಷದ ನೀನು ಹದಿನೆಂಟು ತಿಂಗಳು ಮಗು ತರ ಚಡ್ಡಿ ಹಾಕೊಂಡಿದ್ಯಾ ಪ್ಯಾಟ ಕೊಡ್ಕಲ್ವೇ ನೀನೇನ್ ಕೆಳ ಕೇಳ್ಕೊತ ಇದ್ಯಾ ನೀನು ಚಡ್ಡಿನ ಏಯ್ ನೀನೇನೆ ಮಲ್ಕೋಬೇಕಾದ್ರೆ ಲಿಪ್ಸ್ಟಿಕ್ ಹಾಕೊಂಡ್ ಮಲ್ಕೋತಿಯಾ ನಮ್ಮ ಹುಡುಗನ್ ಕನ್ಸಲ್ ಹೋಗೋಣ ಅಂತ ಸುಪ್ನಾತಿ ಮೊದ್ಲು ನೀನು ಕನ್ಸಲ್ಲಿ ನಿಮ್ಮ ಅಪ್ಪ ನಿಮ್ಮ ಅವನ್ ಬರ್ಸ್ಕ ರೆಡಿ ಆಗ ಬೇಗ ನೋಡಿ ನೀವೆಲ್ಲ ಸುಂದ್ರಮ್ಮ ಇದ್ದಾಗ ಹೆಂಗಿದ್ರೋ ಗೊತ್ತಿಲ್ಲ ನನ್ನ ಆಡಳಿತದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಇರ್ಬೇಕು ಬೆಳಗ್ಗೆ ಆರು ಗಂಟೆಗೆ ಎದ್ದಳ್ಬೇಕು ಒನ್ ಅವರ್ ಪುಸ್ತಕ ತಗೊಂಡು ಓದ್ಕೋಬೇಕು ಒಂಬತ್ತು ಗಂಟೆಗೆ ಕರೆಕ್ಟ್ ಆಗಿ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದು ಟಿಫನ್ ತಿಂದು ಹೋಯ್ತಾ ಇರ್ಬೇಕು ಎಷ್ಟು ಗಂಟೆಗೆ ಕಾಲೇಜ್ ಬಿಡೋದು ಐದು ಗಂಟೆಗೆ ಕಾಲೇಜ್ ಮುಗಿದ್ಮೇಲೆ ಟ್ಯೂಷನ್ಗೆ ಹೋಗ್ತಿರೋ ಶಾಪಿಂಗ್ ಹೋಗ್ತಿರೋ ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ ಒಟ್ನಲ್ಲಿ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಹಾಸ್ಟೆಲ್ ಒಳಗಡೆ ಬರಬೇಕು ಬಂದಿಲ್ಲ ಎಲ್ಲರೂ ಬೀದಿಲಿ ಮಲಗಿಸ್ಬಿಡ್ತೀನಿ ಎಲ್ಲರೂ ರೆಡಿ ಆಗಿ ಕೆಳಗೆ ಬಂದ್ರೆ ಸರಿ ಮೊದ್ಲಿದ್ದ ಸುಂದ್ರಮ್ಮನ್ ಹೆಂಗೋ ಯಾಮಾರಿಸ್ತಾ ಇದ್ವಿ ಇವಳು ಯಾಕೋ ನಮ್ಮ ಹಣ್ಗೈ ನೀರ್ಗೈ ಮಾಡಂಗ್ ಕಾಣ್ತಿದ್ದಾಳೆ ಯಾವ್ದಕ್ಕೂ ಹುಷಾರಾಗಿರ್ಬೇಕು ಪೂಜಾ ಜಪಾನ್ಗೆ ಹೋಗಿದ್ದಾಳೆ ಫೀಸ್ ಕಟ್ಟಿಲ್ಲ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ಯಾರು ನೀನು ಕುತ್ಕೋಬೋದಾ ಕುತ್ಕೊಳವ ಏನ್ ಬೇಕಾಗಿತ್ತು ಮೇಡಮ್ ನಾನು ಇಲ್ಲೇ ಪಕ್ಕದ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದೀನಿ ರೂಮ್ ಖಾಲಿ ಇದೆಯಾ ಹಾಗೆ ಫೀಸ್ ಎಷ್ಟು ಯಾಕಿಲ್ಲ ಖಾಲಿ ಇದೆ ಸಿಂಗಲ್ ರೂಮ್ 4000 ರೂಪಾಯಿ ಡಬಲ್ ರೂಮ್ 3000 800 ಕಾಮನ್ ರೂಮ್ 3000 ರೂಪಾಯಿ ದಿನ ಹಾಟ್ ವಾಟರ್ ಬೇಕು ಸ್ನಾನಕ್ಕೆ ಅಂತಂದ್ರೆ 500 ರೂಪಾಯಿ ಜಾಸ್ತಿ ಆಗುತ್ತೆ ವಾರಕ್ಕೊಂದ್ಸರಿ ನಾನ್ ವೆಜ್ ಇರುತ್ತೆ ಹುಡುಗರು ನಾಟ್ ಅಲೌಡ್ 9 ಗಂಟೆ ಒಳಗಡೆ ಹಾಸ್ಟೆಲ್ಗೆ ಸೇರ್ಕೋಬೇಕು ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಬಂದ್ರು ನಾನು ಪರ್ಮಿಷನ್ ಇಲ್ಲದೆ ಒಳಗಡೆ ಎಂಟ್ರಿ ಇಲ್ಲ
ನಾನು ಹಿಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಾನು ತುಂಬಾ ಸಿಸ್ಟಮ್ಯಾಟಿಕ್ ನಾನು ಹಾಸ್ಟ್ಲಿಗೆ ಬರೋ ಹುಡುಗಿರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಇದಕ್ಕೆಲ್ಲ ನಿಂಗೆ ಓಕೆ ಅನ್ನೋದಾದ್ರೆ ಇವತ್ತೇ ಹೇಳ್ಬಿಡು ಒಂದು ರೂಮ್ ಕೊಟ್ಟೆ ಬಿಡ್ತೀನಿ ಓಕೆ ಮೇಡಮ್ ನನಗೆ ಡಬಲ್ ಬೆಡ್ ಇರೋ ರೂಮ್ ಬೇಕು ಡಬಲ್ ರೂಮಾ ಖಾಲಿ ಇದೆ ಇವತ್ತೇ ಕೊಟ್ಬಿಡ್ತೀನಿ ತಗೋ ಆದ್ರೆ ಒಂದು ರಿಕ್ವೆಸ್ಟ್ ಮೇಡಮ್ ಏನೋ ಈ ತಿಂಗಳು ಫೀಸ್ ನಾನೇ ಕಟ್ಟಬೇಕಾ ನನ್ನ ರೂಮ್ಗೆ ರೂಮ್ಮೇಟ್ ಕೊಡೋದಾದ್ರೆ ಸ್ವಲ್ಪ ಒಳ್ಳೆ ಪದ್ಧತಿ ಇರೋ ಹುಡುಗಿನ ಕೊಡಿ ಮೇಡಮ್ ಯಾಕೋ ನನಗೆ ನೈಟ್ ಎಲ್ಲ ಭಗವದ್ ಗೀತೆ ಓದಿ ಗಂಧದ ಕಡ್ಡಿ ಹಚ್ಚಿ ಮಲ್ಕೊಳ್ಳೋ ಅಭ್ಯಾಸ ಪಾಪ ಅವ್ರಿಗೆ ಸ್ಮೆಲ್ ಡಿಸ್ಟರ್ಬ್ ಆದ್ರೆ ಅಂತ ಆಯ್ತಮ್ಮ ಕೊಡ್ತೀನಿ ಓಕೆ ಮೇಡಮ್ ನಾಳೆ ಜಾಯಿನ್ ಆಗ್ತೀನಿ ಆಯ್ತಮ್ಮ ಆಹಾ ಆಹಾ ಎಂಥ ಹುಡುಗಿ ಅಲ್ಲ ಹುಡುಗರಿಗೆಲ್ಲ ಮೆಸೇಜ್ ಮಾಡ್ಕೊಂಡು ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡೋ ಈ ಕಾಲದಲ್ಲಿ ಇವಳು ಭಗವದ್ಗೀತೆ ಓಡ್ತಾಳಂತೆ ಎಂಥ ಹುಡುಗಿರೇ ಬೇಕು ನನ್ನ ಹಾಸ್ಟ್ಲಿಗೆ ನಮ್ಮೂರ್ ಮೂಲೆ ಮನೆ ನಿಂಗೆ ದೇವಾಗ ನನ್ನ ಕಣ್ ಮುಂದೆ ಬಂದಂಗ ಆಯ್ತು ಆಚೆ ಕಡೆ ಅವಳು ಏನಾದ್ರೂ ಮಾಡ್ಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅದೇ ಅವಳು ಹಾಸ್ಟೆಲ್ ಒಳಗಡೆ ಬಂದು ಬಾಲ ಬಿಚ್ಚಿದ್ಲು ಬಾಲ ಕತ್ತರಿಸ್ಬಿಡ್ತೀನಿ ನೀನ್ ಕಟ್ ಮಾಡ್ತೀಯ ಬಿಡಕ ಅಯ್ಯೋ ಅವಳ ವಿಷಯ ಬಿಡಕ ನನಗೆ ಸಾವಿತ್ರಿ ಗೊತ್ತಾ ವಿಡಿಯೋ ಕಾಲ್ ಯಾವ ಜೊತೆ ಮಾತಾಡ್ತಾನೆ ಇರ್ತಾಳೆ ಆ ಪೂಜಾ ಯಾವ್ದು ಪೂಜಾರಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅಕ್ಕ ಬಿಟ್ಟಿದ್ದಾಳೆ ಅಕ್ಕ ಯಾವ್ದೋ ಸಾಫ್ಟ್ವೇರ್ ಹುಡುಗನ ಜೊತೆ ಡೇಟಿಂಗ್ ಮಾಡ್ತಿದ್ದಾಳೆ ಸ್ಕೇಟಿಂಗ್ ಆಡಕ್ಕೆ ಬರಲ್ಲ ಡೇಟಿಂಗ್ ಎಲ್ಲ ಏನ್ ಮಾಡ್ತೀನಿ ಸರಿ ಅಕ್ಕ ನಾನು ನಿಂಗೆ ಬರ್ತೀನಿ ಆಯ್ತಾ ಆಯ್ತು ಹೋಗಿ ಬರವ ಒಳ್ಳೆ ಹುಡುಗಿ ಆದ್ರೂ ಸ್ವಲ್ಪ ಚಾಡಿ ಜಾಸ್ತಿ ಹೇಳ್ತಾಳೆ ಇರ್ಲಿ ಪರವಾಗಿಲ್ಲ ಇದೇನಿದು ಏನೋ ಒಂಥರ ಸ್ಮೆಲ್ ಬರ್ತಿದ್ಯಲ್ಲ ಇವ್ಯಾಕೆ ಹಿಂಗ್ ಕಿರ್ಚಾಡ್ತಾವ ಇವು ನಂಗೆ ಸಿಗೋ ಹುಡುಗ 6 feet ಇರ್ಬೇಕು ನೋಡಕ್ ಒಳ್ಳೆ ಲಾಕಿಂಗ್ ಸ್ಟಾರ್ ಎಷ್ಟರ ಇರ್ಬೇಕು ಹಿಂಗಿದೆ ನಾನ್ ಮದ್ವೆ ಆಗೋನು ಕಟ್ ಮಸ್ತ್ ಆಗಿ ನಮ್ ಬಾಸ್ ಡಿ ಬಾಸ್ ತರ ಇರ್ಬೇಕು ನಾನ್ ಮದ್ವೆ ಆಗೋ ಹುಡುಗನ್ಗೂ ಕಲರ್ ಕಮ್ಮಿ ಇದ್ರೂ ಪರವಾಗಿಲ್ಲ ಒಳ್ಳೆ ಕೆಲಸದಲ್ಲಿ ಇರ್ಬೇಕು ಹಾಗೆ ಲೈಫ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು ನಿನಗೆ ನನಗೆ ಸಿಗೋ ಹುಡುಗ ರವಿಚಂದ್ರನ್ ತರ ರೊಮ್ಯಾಂಟಿಕ್ ಆಗಿರ್ಬೇಕು ನಿಮ್ಗೆಲ್ಲ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಬಗ್ಗೆ ಬರೆಯೋದ್ರ ಬದಲು ಹುಡುಗರ ಬಗ್ಗೆ ಬರೀರಿ ಅಂತ ಅಂದ್ರೆ ಎಲ್ಲರೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತೀರ ಕಣ್ರೆ ಹಾ 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 ನಿಮ್ಮ ಅಪ್ಪ ಅಮ್ಮ ಏನೋ ನನ್ನ ಮಕ್ಳು ಓದ್ಲಿ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಇಲ್ಲಿ ಕಳ್ಸಿದ್ರೆ ಚೆನ್ನಾಗಿ ಓದ್ ದಬಾಕ್ತಾ ಇದ್ದೀರಾ ಲೇ ಎದುರುಗಡೆ ರೂಮಲ್ಲಿ ಇಬ್ರು ಹುಡುಗಿರಿದ್ದಾರೆ ಬಾಗ್ಲ ಹಾಕೊಂಡು ಹೆಂಗ್ ಓದ್ತಾರೆ ಗೊತ್ತಾ ಅವ್ರನ್ನ ನೋಡಿ ಕಲೀರಿ ಓದ್ಕೊಳ್ರೆ ಅವಾಗ್ಲಿಂದ ಒಂಥರ ಸ್ಮೆಲ್ ಬರ್ತಾನೆ ಇದೆಯಲ್ಲ ಡೋರ್ ಬೇರೆ ಓಪನ್ ಆಗಿದೆ ನಂಗೊಂದು ಪಫು ಕೇಳ ಮೇಲೆ ಮೇಡಮ್ ನೀವು ಯಾವಾಗ ನಿನ್ ದಮ್ ಕಟ್ ದಮ್ ಹೊಡಿತಾ ಇದ್ದಲ್ಲ ಅವಾಗ್ಲೇ ಬಂದೆ ಊದ್ ಬತ್ತಿ ಭಗವದ್ಗೀತೆ ಅಂತ ನನ್ನ ಹತ್ರನೇ ಪುಗ್ತೀಯ ಸುಪ್ನಾತಿ ನಿನಗೊಂದು ಪಪ್ ಬೇರೆ ಬೇಕಾ ತಾಯಿ ಅಲ್ಲ ಕಣಿ ಹಾಸ್ಟೆಲ್ ಅಲ್ಲಿರೋ ಹುಡುಗಿರ ಮೇಲೆಲ್ಲ ಕಂಪ್ಲೇಂಟ್ ಹೇಳ್ತೀಯ ನೀನ್ ಮಾತ್ರ ಗನಂದಾರಿ ಕೆಲಸ ಮಾಡ್ತಾ ಇದೀಯಾ ನಿಮ್ಮ ಏನ್ರೆ ಸಾರಿ ನಿಮ್ಮಪ್ಪ ನಿಮ್ಮಮ್ಮ ಪಾಪ ನೀವು ಕಾಲೇಜ್ಗೆ ಹೋಗಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅಂತ ಹಾಸ್ಟೆಲ್ ಫೀಸು ಕಾಲೇಜ್ ಫೀಸು ಎಲ್ಲ ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಕಟ್ತಾ ಇರ್ತಾರೆ ನೀವು ನೋಡಿದ್ರೆ ಇಂತ ಕಿತ್ತೋಗಿರೋ ಕೆಲಸ ಮಾಡ್ತೀರಾ ಪಾಪ ಅವ್ರ ಕಷ್ಟ ನಿಮ್ಗೆಲ್ಲಿಂದ ಅರ್ಥ ಆಗ್ಬೇಕು ಯಾವಾಗ್ಲೂ ನಶಲ್ ತೇಲಾಡ್ತಿರ್ತಿರಲ್ಲ ನಿಮ್ಮನ್ನ ನೋಡಿದ್ರೆ ಮೈಯೆಲ್ಲ ಉರಿತಿದೆ ಹಾಸ್ಟೆಲ್ ಅಲ್ಲಿರೋ ಹುಡುಗಿರ್ಗೆಲ್ಲ ನಿಮ್ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ನಲ್ಲ ನನ್ಗೆ ಒಂಥರ ಆಗ್ತಿದೆ ನಿಮ್ ಜನ್ಮಕ್ಕೆ ಸಿಗರೇಟ್ ಎಲ್ಲ ವೇಸ್ಟ್ ಆಯ್ತು ಮಂಡ್ಯ ದುರ್ಗಿ ಏಯ್ ಯಾವಳ ನೀನ್ ನನ್ಗೆ ಗೊತ್ತಿಯಾ ಎಷ್ಟು ನೆಲ್ಲ ನೋಡ್ಕೊಳಕ್ ಬಂದಿಲ್ಲ ಲೇಡ್ಕೊಳಕ್ ಬಂದಿಲ್ಲ ಲೇಡ್ಕೊಳಕ್ ಬಂದಿಲ್ಲ ಲೇಡಿ ಹಿಡ್ದು ಕಲ್ಲಾಕೊಂಡು ಸತ್ತೋಗ್ಬಿಡ್ತಾರೆ ಅವಾಗ್ಲೂ ಇದೇ ಡೈಲಾಗ್ ಹೇಳ್ದಲ್ಲ
ನಿಮ್ಗೆಲ್ಲ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಬಗ್ಗೆ ಬರೆಯೋದನ್ನ ಕೊಡೋದ್ ಬದ್ಲು ಹುಡುಗರ ಬಗ್ಗೆ ಕೊಡೋದ್ ಬದ್ಲು ಬರೆಯೋದು ಕೊಡೋದ್ ಬದ್ಲು ಹುಡುಗರ ಬಗ್ಗೆ ಕೊಡ ಇನ್ನೊಂದ್ಸರಿ ತಗೋತಿತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮನ್ನ ಏನಂದು ಈ ನಶಲ್ ತೇಲಾಡ್ತಿರ್ತೀರಲ್ಲ ನಿಮ್ಗೆ ಎಲ್ಲಿಂದ ಅರ್ಥ ಆಗ್ಬೇಕು ಯಾವಾಗ್ಲೂ ನಿಮ್ಮನ್ನ ಆ ಡಾಕ್ಟರ್ ಎಲ್ಲಿಂದ ಬರ್ತೀರ ನಿಮ್ ಜನ್ಮಕ್ಕೆ ಅನಿಲ್ ವಿಡಿಯೋ ಮುಗಿಸೋ ಪ್ಲಾನ್ ಇಲ್ವಾ ಇವತ್ತು ರೋಲಿಂಗ್ ಮಾಡ್ಕೊಂಡೆ ಕೂತಿದ್ದಾನಲ್ಲ ಅವ್ನ ಕಳ್ಳ ತಗೊಳ್ಳೋಣ ಓಕೆ ನಿಮಗೆ ನಮ್ಮ ಬಾಯ್ ಬಟ್ಕಿ ಯೂಟ್ಯೂಬ್ ಚಾನಲಿಂದ ವಿಡಿಯೋಸ್ ಬರ್ತಾ ಇರೋದು ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀವಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಚೆಕ್ ಅಂತ ಹೊಡಿರಿ ಮನೋಜ್ ಹಾಗೇ ಹಾಯ್ ಮನೋಜ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಅದರಲ್ಲಿ ಇದರಲ್ಲಿ ಡೆಲಿವರಿ ಗರ್ಲ್ ಅಲ್ಲಿ ಭಗವಂತ ಆಷಾಢ ಅಲ್ವಾ ಒಂದ್ ತಿಂಗಳು ಅಮ್ಮನ ಮನೇಲಿ ಇರ್ಲೇಬೇಕು ಒಂದ್ ತಿಂಗಳ ರೇ ನನ್ ಬಿಟ್ಟು ಒಂದ್ ಸೆಕೆಂಡ್ ಇರಕ್ಕಾಗಲ್ಲ ಒಂದ್ ತಿಂಗಳು ಹೆಂಗೆ ಇರ್ಲಿ ಅಯ್ಯೋ ನನ್ ಗಂಡ ನನ್ ಬಿಟ್ಟು ಒಂದ್ ಸೆಕೆಂಡ್ ಇರಲ್ವತ್ತೆ ನಾನ್ ಎಷ್ಟು ಪುಣ್ಯವಂತೆ ಅಲ್ವಾ ಆದ್ರೆ ಏನ್ ಮಾಡ್ಲಿ ನಾನು ಹೋಗ್ಲೇಬೇಕು ದೀಪು ಬೇಗ ಬಾ ಬಿಡು ಪಂಚ ಒಂದ್ ತಿಂಗಳು ತಾನೆ ಬರ್ತಾ ಇರ್ಬಿಡು ನಿಂಗೆ ಗೊತ್ತಾಗಲ್ಲ ಕಣು ಹೆಂಡತಿ ಬಿಟ್ಟಿರಕ್ಕಾಗಲ್ಲ ಅಣ್ಣ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಅಮ್ಮ